ಸುಮಲತಾ ಸ್ಪರ್ಧೆಗೆ ಜಗ್ಗೇಶ್ ಬೆಂಬಲವನ್ನ ಸೂಚಿಸಿದ್ದಾರೆ. ಸುಮಲತಾ ಸೂಕ್ತ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಜಗ್ಗೇಶ್ ಹೇಳಿದ್ದಾರೆ. ಇದೇ ವೇಳೆ ಸಚಿವ ರೇವಣ್ಣ ಅವರಿಗೂ ಕೂಡ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಅವರು ರಾಜಕೀಯ ಹೊರತುಪಡಿಸಿ ಅಂಬರೀಷವರು ನಮ್ಮದು ನಿನ್ನೆ ಮೊನ್ನೆ ಅಲ್ಲ, ಸುಮಾರು 30 ವರ್ಷದ ಒಂದು ಸಂಬಂಧ. ನಾವು ಯಾವತ್ತೂ ಕೂಡ ಅವರಿಗೆ ಒಳಿತನ್ನೇ ಬಯಸ್ತೀವಿ. ಹಾಗಾಗಿ ಸುಮಲತಾ ಅವರು ಸರಿಯಾದ ನಿರ್ಧಾರವನ್ನ ಸರಿಯಾದ ಸಮಯದಲ್ಲಿ ತಗೋತಾರೆ ಅನ್ನತಕ್ಕಂತ ನಂಬಿಕೆ ನನಗಿದೆ. ಆದ್ರೆ ನನ್ನ ಅಂತರಾತ್ಮ ಹೇಳ್ತಿದೆ, ಅಂಬರೀಷ್ ಅವರು ಮಾಡಿದಂತ ಸಾಧನೆ ಏನಿದೆಯಲ್ಲ, ಮತ್ತೆ ಪ್ರೀತಿ ಏನಿದೆಯಲ್ಲ, ಜನರ ಪ್ರೀತಿ ಏನು ಗಳಿಸಿದಾರಲ್ಲ, ಅದು ಡೆಫಿನೆಟ್ ಆಗಿ ಸುಮಲತಾ ಅವರ ಕೈಗೆ ಇತ್ತು. ರಾಜಕೀಯ ಹೊರತುಪಡಿಸಿ ಅಂಬರೀಷ್ ಅವರು ನಮ್ಮದು ನಿನ್ನೆ ಮೊನ್ನೆ. ನಾನು ರಾಜಕಾರಣಿಗಳಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವನು ನಾನಲ್ಲ. ನಾವೆಲ್ಲ ಪರದೆ ಮೇಲೆ ಉದರಕ್ಕೋಸ್ಕರ ಬಣ್ಣ ಹಾಕ್ತೀವಿ, ಊಟಕ್ಕೋಸ್ಕರ ಬಣ್ಣ ಹಾಕ್ತೀವಿ. ಪಾಪ ಕೆಲವು ರಾಜಕಾರಣಿಗಳು ಮತಕ್ಕೋಸ್ಕರ ಬಣ್ಣ ಹಾಕ್ತಾರೆ. ಹಾಗಾಗಿ ಯಥಾ ಮನ ತಥಾ ಜೀವನ, ಯಾರ್ಯಾರು ಬಣ್ಣ ಹಾಕೊಂಡು ಬದುಕ್ತಾರೆ ಅವರೆಲ್ಲ ಬಣ್ಣ ಹಾಕಿದವ್ರ ಬಗ್ಗೆ ಬೆರಳು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಾವು ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋಣ. ಬಣ್ಣ ಹಾಕಿ ಬದುಕುವಂತ ರಾಜಕಾರಣಿಗಳನ್ನ ಬಣ್ಣ ತೆಗೆಯುವಂತ ಕೆಲಸ ಜನ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಜನಕ್ಕೆ ಗೊತ್ತಿದೆ, ನೋಡಿ ಒಂದು ಕಾಲ ಇತ್ತು ಅರಳಿ ಮರದ ಕೆಳಗಡೆ ನಿಂತ್ಕೊಂಡ್ಬಿಟ್ಟು ನಾಟಕ ಮಾಡಿದ್ರೆ ನಂಬುವಂತ ಒಂದು ಕಾಲ ಇತ್ತು. ಇವತ್ತು ಅಂಗೈಯಲ್ಲೇ ಇಡೀ ವಿಶ್ವ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ತಮ್ಮ ಮಾಧ್ಯಮ ಇದೆ. ಒಂದು ಸಣ್ಣ ತಪ್ಪನ್ನ ನಾವು ಮಾಡಿದ್ರು ಕೂಡ ಇಡೀ ಜನತೆ ಅದನ್ನ ಲೆಕ್ಕ ಹಾಕ್ತಾರೆ. ಅವರು ಸರಿಯಾಗಿ ತೂಗಿ ಅಳೆದು ನಿರ್ಣಯಗಳನ್ನ ಕೊಡ್ತಾರೆ. ಅಷ್ಟು ಸುಲಭವಾಗಿಲ್ಲ, ರಾಜಕಾರಣಿಗಳಿಗೆ ಅಷ್ಟು ಮಾನ ಮರ್ಯಾದೆ ಇದೆ ಅಂತ ಅನ್ಕೊಳ್ಳೋದು ಬೇಡ. ನಾವೆಲ್ಲ ಕೆಡಿಸ್ಕೊಂಡಿದೀವಿ, ಆದ್ರೆ ಅದರಲ್ಲಿ ಯಾರು ಇರೋದ್ರಲ್ಲಿ ಉತ್ತಮರು ಅಂತ ಜನ ನಿರ್ಣಯ ಮಾಡ್ತಾರೆ. ಬಣ್ಣ ಹಚ್ಚಿಕೊಂಡೇ ಆಕ್ಟ್ ಮಾಡ್ತಾರೆ ಅಂತ ಹೇಳೋರಿಗೆ ನಾನು ಹೇಳೋದು ಒಂದೇ, ನಾವು ಊಟಕ್ಕೆ ಬಣ್ಣ ಹಚ್ತೀವಿ, ತಾವು ಓಟಕ್ಕೆ ಬಣ್ಣ ಹಚ್ತಾ ಇದ್ರಿ.